ಸ್ನೇಹಿತರೆ ನಮಸ್ಕಾರ. ರೈತರು ತಾವು ಬೆಳೆದಂತಹ ಬೆಳೆಗಳಿಗೆ ಕಾನೂನಾತ್ಮಕ ಖಾತ್ರಿ ಜೊತೆಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ, ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ನೀಡಿ, ಕೃಷಿ ಸಾಲ ಮನ್ನಾ ಮಾಡಿ ಅನ್ನೋದು ಸೇರಿದಂತೆ ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ಮತ್ತೆ ದೆಹಲಿ ಹತ್ರ ಹೊರಟಿದ್ದಾರೆ. ಸತತ 23 ದಿನಗಳಿಂದ ಪಂಜಾಬ್ ಹರಿಯಾಣ ನಡುವಿನ ಶಂಭು ಗಡಿಯಲ್ಲಿ ಪೊಲೀಸರ ಜೊತೆಗೆ ತಿಕ್ಕಾಟವನ್ನು ನಡೆಸ್ತಿದ್ದಾರೆ. ಗುರುವಾರ ತಮ್ಮ ಹೋರಾಟವನ್ನು ಮತ್ತೆ ಆರಂಭಿಸಿದ್ದು ದೆಹಲಿಯತ್ತ ಪಾದಯಾತ್ರೆ ಹೊರಟಿದ್ದಾರೆ. ರೈತ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಕೇಂದ್ರ ಸರ್ಕಾರ ಹಲವು ತಂತ್ರಗಳನ್ನು ಎಣಿತಾನೇ ಇದೆ. ರೈತರ ಹೋರಾಟವನ್ನು ರಾಜಕೀಯ ಪ್ರೇರಿತ ಹೋರಾಟ ಅಂತ ಅನ್ನ ತಿನ್ನೋರೇ ತಿರುಚಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಇದೆಲ್ಲವನ್ನು ನಾವು ನೋಡ್ತಾನೆ ಇದ್ದೀವಿ. ಇದೆಲ್ಲದರ ನಡುವೆಯೇ ಹಸಿರು ಶಾಲು ಮೋದಿ ಸರ್ಕಾರವನ್ನು ತಮ್ಮ ಮುಂದೆ ಮತ್ತೆ ಮಂಡಿಯೂರಿಸಲಿಕ್ಕೆ ಹೋರಾಟದ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹಾಗಾಗಿ ದೆಹಲಿ ನೆಲದಲ್ಲಿ ರೈತರನ್ನು ಕೇಂದ್ರ ಸರ್ಕಾರ ಹೇಗೆಲ್ಲ ನಡೆಸ್ಕೋತಾ ಇದೆ, ಅನ್ನದಾತರ ನಡೆ ಏನಿದೆ ಅನ್ನೋದನ್ನು ನೋಡೋಣ. ದೇಶದ ರೈತರು ತಮ್ಮ ನ್ಯಾಯೋಚಿತ ಹಾಗೂ ಕೃಷಿ ಸಂಬಂಧಿತ ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರೆ, ಇದೇ March 10 ದೇಶಾದ್ಯಂತ 4 ಗಂಟೆಗಳ ಕಾಲ ರೈಲು ತಡೆ ಪ್ರತಿಭಟನೆಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಶಂಭು ಗಡಿಯಲ್ಲಿ ಕುಳಿತಿದ್ದಂತಹ ರೈತರು ದೆಹಲಿಯತ್ತ ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಹೀಗಾಗಿ ದೆಹಲಿ ಪೊಲೀಸರು ಮತ್ತು ರೈತರ ನಡುವೆ ತೀವ್ರ ಸಂಘರ್ಷಣ ನಡೀತಾನೇ ಇದೆ. ಈ ಸಂಘರ್ಷದಿಂದಾಗಿ ಸ್ಥಗಿತಗೊಂಡಿದ್ದಂತಹ ರೈತರ ದೆಹಲಿ ಚಲೋ ಗುರುವಾರದಿಂದ ಮತ್ತೆ ಆರಂಭ ಆಗಿದೆ. ಈ ಹೋರಾಟವನ್ನು ಮುನ್ನಡೆಸ್ತಿರುವಂತಹ ಕಿಸಾನ್ ಮಜ್ದೂರ್ ಸಭಾ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ದೇಶಾದ್ಯಂತ ಇರುವಂತಹ ರೈತರನ್ನು ಈ ಹೋರಾಟಕ್ಕೆ ಬರಬೇಕು ಅಂತ ಕರೆ ನೀಡಿದೆ. ಮಾತ್ರ ಅಲ್ಲ, March 14 ದೆಹಲಿಯಲ್ಲಿ ಕಿಸಾನ್ ಮಹಾಪಂಚಾಯತ್ ನಡೆಸೋದಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಘೋಷಿಸಿದೆ. ಈಗಾಗಲೇ ಉತ್ತರ ಪ್ರದೇಶ, ಮಹಾರಾಷ್ಟ್ರದಿಂದ ಸಾಕಷ್ಟು ರೈತರು ದೆಹಲಿಯತ್ತ ಹೊರಟಿದ್ದಾರೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟಕ್ಕೆ ಬರ್ತಿದ್ದಾರೆ. 400 ರೈತ ಸಂಘಟನೆಗಳು ಕಿಸಾನ್ ಮಹಾಪಂಚಾಯತ್ನಲ್ಲಿ ಭಾಗವಹಿಸಲಿವೆ ಅಂತ SKM ಕೂಡ ತಿಳಿಸಿದೆ. February 13 ಆರಂಭಗೊಂಡಂತಹ ದೆಹಲಿ ಚಲೋ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹರಿಯಾಣ ಪೊಲೀಸರು ಶತಪ್ರಯತ್ನವನ್ನು ನಡೆಸ್ತಿದ್ದಾರೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿರುವಂತಹ ಹೆದ್ದಾರಿಗಳಲ್ಲಿ ಬೃಹತ್ ಬ್ಯಾರಿಕೇಡ್ಗಳು, ದೊಡ್ಡ ದೊಡ್ಡ ಸಿಮೆಂಟ್ ಬಾಕ್ಸ್ಗಳು, ಮುಳ್ಳಿನ ತಂತಿಗಳನ್ನು ಹಾಕಿ ಪೊಲೀಸರು ರೈತರನ್ನು ತಡಿಲಿಕ್ಕೆ ನಿಂತಿದ್ದಾರೆ. ಅದನ್ನು ಮೆಟ್ಟಿ ರೈತರು ಮುನ್ನಡೀತಾ ಇದ್ದು, ಅವ್ರ ಮೇಲೆ ಟಿಯರ್ ಗ್ಯಾಸು, ರಬ್ಬರ್ ಬುಲೆಟ್ನಂತಹ ದಾಳಿಗಳನ್ನು ಕೂಡ ಪೊಲೀಸರು ನಡೆಸಿದ್ದಾರೆ. ರಬ್ಬರ್ ಗುಂಡಿನ ದಾಳಿಯಿಂದಾಗಿ ಯುವ ರೈತರೊಬ್ಬರು ಸಾವನ್ನಪ್ಪಿದ್ದಾರೆ. ಆ ರೈತನ ಜೊತೆಗೆ ಕಳೆದ 23 ದಿನಗಳಲ್ಲಿ 6 ಹೋರಾಟ ನಿರತ ರೈತರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಈ ನಡುವೆ ರೈತರು ಮತ್ತು ಸರ್ಕಾರದ ನಡುವೆ 4 ಸಭೆಗಳು ನಡೆದಿದ್ದಾವೆ. ಈ 4 ಸಭೆಗಳು ವಿಫಲವಾಗಿದ್ದಾವೆ. ಹೀಗಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಪ್ಪದೇ ಇರುವಂತಹ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅಂತ ರೈತರು ನಿರ್ಧಾರ ಮಾಡಿದ್ದಾರೆ. ಯುವ ರೈತನ ಸಾವಿನಿಂದಾಗಿ ಹರಿಯಾಣ ಗಡಿಯಲ್ಲಿ ಸ್ಥಗಿತಗೊಂಡಿದ್ದಂತಹ ಹೋರಾಟ ಮತ್ತೆ ಆರಂಭವಾಗಿದೆ. ರೈತರು ದೆಹಲಿಯತ್ತ ಹೆಜ್ಜೆ ಹಾಕ್ತಿದ್ದಾರೆ. ಈಗ ಮತ್ತೆ ಹೋರಾಟಕ್ಕೆ ಬರ್ತಾ ಇರುವಂತಹ ರೈತರನ್ನು ಗಡಿಗಳಲ್ಲೇ ತಡಿಲಿಕ್ಕೆ ದೆಹಲಿ ಪೊಲೀಸರು ಭಾರೀ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಟಿಕ್ರಿ, ಸಿಂಗು, ಗಾಜಿಪುರ್ ಗಡಿಗಳಲ್ಲಿ ಬೃಹತ್ ಬ್ಯಾರಿಕೇಡ್ಗಳು, ಮುಳ್ಳಿನ ತಂತಿಗಳು, ಕಬ್ಬಿಣದ ಮೊಳೆಗಳನ್ನು ಹಾಕಿದ್ದಾರೆ. ರೈಲ್ವೆ, ಮೆಟ್ರೋ, ಬಸ್ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪೊಲೀಸ್ ಮತ್ತು ಅರೆಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಇದೆಲ್ಲವನ್ನು ಮೆಟ್ಟಿ ರೈತರು ದೆಹಲಿ ಸೇರ್ತಾರಾ? 2020 ದೆಹಲಿ ಗಡಿಯಲ್ಲೇ ಕೂರ್ತಾರಾ? ಐತಿಹಾಸಿಕ ರೈತ ಹೋರಾಟ ಮತ್ತೆ ಮರುಕಳಿಸ್ತದ? ಇದೆಲ್ಲದಕ್ಕೂ ದೆಹಲಿಯ ಹೋರಾಟದ ಕಣಿವೆ ಉತ್ತರ ಕೊಡಲಿದೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.